ಇವತ್ತು ಮಕರ ಸಂಕ್ರಾಂತಿ ಆದರೂ ಕೂಡ ಬೆಂಗಳೂರಿನ ಹುಟ್ಟುಹಬ್ಬ. ನಮ್ಮ ಇಡೀ ನಾಡು, ನಮ್ಮ ಜನನ, ನಾವು ವಾಸ ಮಾಡತಕ್ಕಂಥ ಸ್ಥಳ, ಈ ಭವ್ಯವಾಗಿರತಕ್ಕಂಥ ಸ್ಥಳ ಇದರ ಹುಟ್ಟುಹಬ್ಬ. ಸುಮಾರು 483 ವರ್ಷ ಆಗುತ್ತೆ ಹಿಂದೆ ಇವತ್ತಿ ದಿನ, ಇದೇ ದಿನ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಅಂದರೆ ಈ ಶುಭ ದಿನದಂದು ಆಗಿನ ಹಿರಿಯ ಕೆಂಪೇಗೌಡರು ಇದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಆಗ ಬೆಂಗಳೂರು ಶುರು ಆಗತಕ್ಕಂಥ ಸ್ಥಳ ಬಸವನಗುಡಿ. ಈಗೇನಿದೆ ಬುಲ್ ಟೆಂಪಲ್ ನೋಡ್ತೀರಾ, ಅದು ಚಿಕ್ಕ ಒಂದು ಪ್ರಾಂತ್ಯ ಆಗುತ್ತೆ. ಹಾಗೆ 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 ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತದೆ. ಬೆಂಗಳೂರು ಅಂತಂದಾಗ ಬಹಳ ಇತಿಹಾಸ ಇದೆ, ಅದು ವೀರಗಲ್ಲಿನ ಇತಿಹಾಸ ಇರ್ಬೋದು ಅಥವಾ ಹಿಂದೆ ಅಚ್ಯುತರಾಯನ ವಿಜಯನಗರದ ರಾಜ್ಯದ ಅಂದಿನ ಕೆಂಪೇಗೌಡರು ಕಟ್ಟಿಸಿರತಕ್ಕಂಥದ್ದು. 4 ಪ್ರಾಂತಗಳಲ್ಲಿ ಒಂದು ಕಂಟೋನ್ಮೆಂಟ್ ಏರಿಯಾ ಇರ್ಬೋದು, ಕಲಾಸಿ ಕೈಲಾಸ ಪಾಳ್ಯ ಇರ್ಬೋದು, ಮಲೇಶ್ವರಂ ಇರ್ಬೋದು, ವ್ಯಾಪಕವಾಗಿ ಇಂಥ 4 ಪ್ರಮುಖ ಸ್ಥಳಗಳಲ್ಲಿ ಬೆಂಗಳೂರು ಹಬ್ಬಿರುತ್ತೆ. ಬೆಂಗಳೂರು ಅಂತಂದಾಗ ಅದರ ಹೆಸರೇ ನೀವು ಬಹಳಷ್ಟು ಸಲ ಕೇಳಿರ್ತಾರೆ ಕಿವಿಗೆ ಬೆಂದ ಕಾಳೂರು, ಹಾಗಿದ್ದಲ್ಲಿ ಬೆಂಗಳೂರು ಆಯಿತು ಅಂತ ಹೇಳಿ. ಬೆಂಗಳೂರು ಅಂತಂದಾಗ ಆವಿಷ್ಕಾರದ ಪಟ್ಟಣ, ಇನೋವೇಟಿವ್ ಸಿಟಿ ಅಂತ ಹೇಳ್ತೀವಿ, ಫಾಸ್ಟ್ ಮೂವಿಂಗ್ ಸಿಟಿ ಅಂತ ಹೇಳ್ತೀವಿ, ಹಬ್ ಸಿಟಿ ಅಂತ ಹೇಳ್ತೀವಿ, ಏರೋಸ್ಪಿಟಿ ಸಿಟಿ ಅಂತ ಹೇಳ್ತೀವಿ, ಪೆನ್ಷನರ್ ಪ್ಯಾರಡೈಸ್ ಅಂತ ಹೇಳ್ತೀವಿ, ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ, ಸಿಲಿಕಾನ್ ವ್ಯಾಲಿ ಅಂತಲೂ ಹೇಳ್ತೀವಿ. ಹೀಗಾಗಿ ಹಲವಾರು ಬಿರುದುಗಳನ್ನು ಬೆಂಗಳೂರು ತನ್ನದೇ ಆದ ತನ್ನ ತೆಕ್ಕೆಗೆ ಅದು ಆವರಿಸಿಕೊಂಡಿದೆ. ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಅನೇಕ 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 ಸಂಸ್ಕೃತಿ ವೈವಿಧ್ಯವಾಗಿರತಕ್ಕಂಥ ಜನ, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಅಂತಂದಾಗ ಆ ಒಂದು ನೆಲೆಗೆ ಅಥವಾ ಬೆಂಗಳೂರಿನ ಹೆಸರಿಗೆ ಎಲ್ಲ ಒಂದು ಕಡೆ ಆ ಒಂದು ಏನು ಬೆರಗಾಗತಕ್ಕಂಥದ್ದು, ಆ ಸ್ಥಳದ ಮಹಿಮೆಯನ್ನು ಅರಿತುಕೊಳ್ತಾರೆ. ಹೀಗಾಗಿ ಬೆಂಗಳೂರು ಅಂತಂದಾಗ ಸುಮಾರು ಎಲ್ಲ ಇಡೀ ಭಾರತದ ಇಡೀ ವಿಶ್ವದ ಎಲ್ಲ ಕಡೆ ಜನರು ಇಲ್ಲಿ ವಾಸವಾಗಿದ್ದಾರೆ. ತಮ್ಮ ತಮ್ಮ ಯಾವುದೇ ಜಾತಿ ಮತ ಪರತ ಯಾವುದೇ ಇರ್ಬೋದು ಅವ್ರನ್ನೆಲ್ಲ ಹೊರಹಿಟ್ಟು ನಾವೆಲ್ಲರೂ ಒಂದೇ ಅನ್ನೋತಕ್ಕಂಥ ಒಂದು ನೆಮ್ಮದಿಯಾದ ಬದುಕನ್ನು ಕಟ್ಟಿಕೊಂಡು ನಾವು ಹೋಗ್ತಾ ಇದ್ದೀವಿ. ಹೀಗಾಗಿ ಸುಮಾರು ವರ್ಷ ಇನ್ನೇನು 500 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನು ಒಂದು 14 ವರ್ಷದೊಳಗೆ. ಹೀಗಾಗಿ ಬೆಂಗಳೂರು ತಂದೆ ಆದ ಛಾಪನ್ನು ಮೂಡಿಸಿದೆ. ಚಿಕ್ಕಪೇಟೆ ಇರ್ಬೋದು, ದೊಡ್ಡಪೇಟೆ ಇರ್ಬೋದು, ಈ ಹಿಂದೆ ಹಾಗೇನೆ ಕೆಂಪೇಗೌಡರು ಅದನ್ನ ವಿಭಜನೆ ಮಾಡ್ತಾರೆ. ಅಲ್ಲಿ ರಾಜ ಮಾರ್ಕೆಟ್ಗೆ ಹೋದಾಗ ನೀವು 4 ಕಡೆ ಸುಮಾರು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮದೇ ಆದ ಕರಕುಶಲ ಇರ್ಬೋದು, ವ್ಯಾಪಾರೀಕರಣ ಇರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ಬೋದು, ಎಲ್ಲರನ್ನೂ ಕೂಡ ಕರ್ಕೊಂಬಂದಲ್ಲಿ ಒಂದು ಆಶ್ರಯವನ್ನು ಕೊಡ್ತಾರೆ. ಆಗಲೇ ಬೆಂಗಳೂರು ಅನ್ನತಕ್ಕಂಥದ್ದು ಒಂದು ಪರಿಕಲ್ಪನೆ, ಅಭಿವೃದ್ಧಿಯ ರಾಷ್ಟ್ರ, ಅಭಿವೃದ್ಧಿಯ ಪಟ್ಟಣ ಅನ್ನತಕ್ಕಂಥ ಹೆಸರಿಗೂ ವಾಸಿಯಾಗಿರುತ್ತೆ. ಹೀಗಾಗಿ ಈ ಬೆಂಗಳೂರು ಅನೇಕ ವಿಷಯಗಳು ಇದ್ದಾವೆ, ಹಲವಾರು ವಿಷಯಗಳು. ಆ ಮ್ಯೂಸಿಯಂ ಇರ್ಬೋದು ಅಥವಾ 18 ಕಚೇರಿ ಇರ್ಬೋದು, ಕೆಂಗಲ್ ಹನುಮಂತಯ್ಯ ಕಟ್ಟಿಸಿರೋತಕ್ಕಂಥ ವಿಧಾನಸೌಧ ಇರ್ಬೋದು, ಎಲ್ಲಿ ಶಾಸಕಾಂಗ ಅಥವಾ ಕಾರ್ಯಾಂಗ ಒಂದೇ ಕಡೆ ಇರಬೇಕು ಅನ್ನತಕ್ಕಂಥ ಒಂದು ಪರಿಕಲ್ಪನೆ. ಅದಲ್ಲದೆ ರಾಜಭವನ್ ಇರ್ಬೋದು, ಅದಲ್ಲದೆ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇರ್ಬೋದು, ಮತ್ತು ಮ್ಯೂಸಿಯಂ ಇರ್ಬೋದು, ಹಲವಾರು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಬಂದಾಗ 1864 ಲಾರ್ಡ್ ಕಬ್ಬನ್ ಆಗಿನ ರೆಸಿಡೆನ್ಸಿ ಆಗಿರ್ತಾರೆ, ಮೈಸೂರಿಗೆ ಪ್ರಾಂತ್ಯಕ್ಕೆ ರೆಸಿಡೆನ್ಸಿ ಆಗಿರ್ತಾರೆ, ಅವರು ಅದನ್ನು ಬೆಳೆಸ್ತಾರೆ. ಕಬ್ಬನ್ ಪಾರ್ಕಿನ ಒಂದು ಸೃಷ್ಟಿ ಮಾಡ್ತಾರೆ, ಬಹಳ ದೊಡ್ಡದಾಗಿರತಕ್ಕಂಥ ಪಾರ್ಕ್ ಅದು. ಈಗ ಬಹಳ ವೈವಿಧ್ಯವಾಗಿರತಕ್ಕಂಥ ಮರಗಳಿದ್ದಾವೆ, ತಂದೆ ಆದ ಒಂದು ದೊಡ್ಡ ಜಾಗ ಇದ್ದಾವೆ, ಬೆಳಗ್ಗೆ ಆದರೆ ಒಳ್ಳೆ ಗಾಳಿ ಸಿಗತಕ್ಕಂಥ ಒಂದು ಕೇಂದ್ರ ಬಿಂದು ಕೂಡ ಆಗಿದೆ. ಹೀಗಾಗಿ ಎರಡನೇದು ಲಾಲ್ಬಾಗ್ ನೀವು ನೋಡಿದಾಗ ಹೈದರಾಲಿ ಮತ್ತು ಟಿಪ್ಪು ಇವರಿಬ್ಬರನ್ನು ಮರೀಲಿಕ್ಕೆ ಆಗೋದೇ ಇಲ್ಲ. ಹೈದರಾಲಿ ತಾನು ಬಂದಾಗ ಬೇರೆ ಬೇರೆ ದೇಶಗಳಿಂದ ಹೂ ಗಿಡಗಳನ್ನು ತಂದು ಅಲಂಕರಿಸ್ತಾನೆ, ಮರಗಳನ್ನು ತಂದು ಅಲ್ಲಿ ನೆಡ್ತಾರೆ. ಈಗಲೂ ಕೂಡ ಲಾಲ್ಬಾಗ್ ತಂದೆ ಆದ ಇನ್ನೊಂದು ಕ್ರಿಸ್ಟಲ್ ಪ್ಯಾಲೇಸ್ ಕೂಡ ಹಿಂದೆ ಬ್ರಿಟನ್ನಲ್ಲಿ ಅದು ಸುಟ್ಟೋಗಿರುತ್ತೆ, ಅದೇ ಮಾದರಿಯಲ್ಲಿ ಕ್ರಿಸ್ಟಲ್ ಪ್ಯಾಲೇಸ್ನ ಗ್ಲಾಸ್ ಹೌಸ್ ಮಾಡಲ್ ಕಟ್ಟಿಸ್ತಾರೆ. ಅದು ಕೂಡ ಗ್ಲಾಸ್ ಹೌಸ್ ಅಂತ ಇದೀವಿ, ಅಲ್ಲೂ ಕೂಡ ಗ್ಲಾಸ್ ಹೌಸ್ ಇದೆ, ನೀವು ನೋಡ್ಬೋದು. ಹೀಗಾಗಿ ಬೆಂಗಳೂರು ಒಂದೊಂದು ವಿಷಯಗಳನ್ನು ಹೇಳ್ತಾ ಹೋಗಿರೋ ಸಮಯ ಸಾಲದು. ಆದರೆ ಇವತ್ತು ಹೊಸ ಹೊಸ
ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.